फ्रेंड्स वेलकम टू उमा व्लॉग्स वर्थफुल इनफॉर्मेटिव वीडियो जो मुंदे बंदी करोना टाइम तुम्बा बिजनेस सेक्टर होड़ता बिद्दिदे आर्थिक परिस्थिति कुगिदे कल्याण मंटप एग्जांपल अष्टे कल्याण मंटप अंत तगोंड्रे अदरल्ली इष्टकोंद जनर जीवन अस्तव्यस्त आगिदे जॉब्स इल्ल बिजनेस लॉस आगि नडेयता इदे ಅದೇ ರೀತಿಯಾಗಿ ನಾವು ಈಗ ವಂಡರ್ಲಾ ಜಿಆರ್ಎಸ್ ಫ್ಯಾಂಟಸಿ ಪಾರ್ಕ್ ಆತರ ವಾಟರ್ ಸ್ಪೋರ್ಟ್ಸ್ ಮೇಲೇನೆ ಅವಲಂಬಿತ ಆಗಿರುವಂತ ಜೀವನಗಳು ಎಷ್ಟು ಫ್ಯಾಮಿಲೀಸ್ ಇದಾವೆ ಅವರಿಗೆಲ್ಲಾನು ಹೊಡೆತ ಆಗಿದೆ ಹಾಗೆ ನೋಡ್ತಾ ಹೋದ್ರೆ ಇವಾಗ ಸ್ಪೆಷಲಿ ಹೋಟೆಲ್ ಬಿಸ್ನೆಸ್ ಏನ್ ಮಾಡ್ತಾ ಇರ್ತಾರೆ ನೋಡಿ ಅವರಿಗೆ ಕೂಡ ತುಂಬಾ ಹೊಡೆತ ಆಗಿದೆ ಹಾಗೆ ಇವಾಗ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತವ್ರದ್ದು ಅದರಲ್ಲಿ ಪರ್ಮನೆಂಟ್ ಕಾಂಟ್ರಾಕ್ಟ್ ಅಂತ ಇರುತ್ತೆ ಆದ್ರೆ ಅವು ಅಲ್ಲಿ ಇವರಿಗೆ ಕೂಡ ತುಂಬಾ ಹೊಡೆತ ಬಿದ್ದಿದೆ ಒಬ್ಬರೇ ಅಂತಲ್ಲ ತುಂಬಾ ಸೆಕ್ಟರ್ಸ್ ಗೆ ಇದರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಈ ಒಂದು ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಹೊಡೆತ ಆಗಿದೆ ಅದಕ್ಕೆ ಇವತ್ತು ನಾನು ಕೆಲವು ಬಿಸ್ನೆಸ್ ಐಡಿಯಾಸ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಹೇಳ್ತಾ ಇರುವಂತ ಈ ಬಿಸ್ನೆಸ್ ಐಡಿಯಾಗಳು ಈ ಕರೋನಾ ಟೈಮ್ ಅಲ್ಲಿ ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ ಹಾಗೆ ನಮ್ಮ ಮುಂಬರುವ ದಿನಗಳಲ್ಲಿ ಕೂಡ ಈ ಒಂದು ಬಿಸ್ನೆಸ್ ಐಡಿಯಾಸ್ ನ ಲಾಭವನ್ನ ನಾವು ಪಡ್ಕೊಳ್ಳಬಹುದು ನಾನು ಹೆಚ್ಚಿನದಾಗಿ ಹೆಣ್ಮಕ್ಳ ಮೇಲೆ ಫೋಕಸ್ ಮಾಡಿ ಈ ಒಂದು ಬಿಸ್ನೆಸ್ ಐಡಿಯಾಸ್ ನ ಹೇಳ್ತಾ ಇದೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಒಂದು ಬಿಸ್ನೆಸ್ ಐಡಿಯಾಸ್ ಹೇಳೋದ್ರಿಂದ ನಿಮಗೆ ಇನ್ನ ಬೇರೆ ಬೇರೆ ಬಿಸ್ನೆಸ್ ಐಡಿಯಾಸ್ ಬರಬಹುದು ಅಥವಾ ನಾನು ಹೇಳುವಂತ ಬಿಸ್ನೆಸ್ ಐಡಿಯಾಸ್ ನಿಮಗೆ ಉಪಯೋಗ ಆಗಬಹುದು वीडियो तुम्बाने इनफॉर्मेटिव आगिरुत्ते सो आदष्टु शेर माडी वीडियो इष्ट आयतु अंतंद्रे प्लीज लाइक होसोबरु नम्म चानल नोड्ता इद्रे सब्सक्राइब माड्कोळ्ळि हागे पक्कदल्ले काणुवंत बेल ऐकान क्लिक माड्रे नन्न मुंदिन वीडियो नोटिफिकेशन निमगे बरुत्ते हागे नन्न फेसबुक इंस्टाग्राम अल्लि कूड नीवु फॉलो माड्बहुदु फस्ट आगि नानु हेळोदु बंद्बिट्टु फैशन बिजनेस ऐडियान हेळ्तीनि फैशन अंतंद्रे नानु एरडु तर डिवैड माडिदीनि ओंदु बंद्बिट्टु क्लाथ अंतंद्रे बट्टेगळन्न मारबहुदु इन्नोंदु बंदु ज्युवेलरि फस्ट नानु ಕ್ಲಾಥಿಂಗ್ ಬಗ್ಗೆ ಹೇಳ್ತೀನಿ ಇದನ್ನ ನೀವು ಆಫ್ಲೈನ್ ಹಾಗೂ ಆನ್ಲೈನ್ ಎರಡರಲ್ಲೂ ಕೂಡ ಬಿಸ್ನೆಸ್ ನ ಮಾಡಬಹುದು ಇವಾಗ ಕೆಲವೊಂದು ರೀಸೇಲಿಂಗ್ ಆಪ್ಸ್ ಎಲ್ಲ ಬಂದಿದೆ ತುಂಬಾ ಜನ ಹೇಳಿರ್ತಾರೆ ನಿಮಗೂ ಗೊತ್ತಿರುತ್ತೆ ಅದನ್ನೆಲ್ಲ ಮಾಡಬಹುದು ಅದನ್ನ ನೀವು ಮಾಡಬೇಕು ಅಂತಂದ್ರೆ ನಿಮಗೆ ಒಂದು ಫ್ರೆಂಡ್ ಸರ್ಕಲ್ ಇರಬೇಕು ಅದರ ಫ್ರೆಂಡ್ಸ್ ಸರ್ಕಲ್ ಇದ್ದು ನೀವು ಅವರಿಗೆ ಅಲ್ಲಿ ಪ್ರಮೋಟ್ ಮಾಡ್ಕೊತಾ ಹೋದ್ರೆ ನಿಮಗೆ ಇದು ಆನ್ಲೈನ್ ಅಲ್ಲಿ ವರ್ಕ್ ಆಗುತ್ತೆ ಅಂತಂದ್ರೆ ಆ ಆಪ್ಸ್ ಮುಖಾಂತರ ನೀವು ನಿಮ್ಮ ಮಾರ್ಜಿನ್ ಹಾಕೊಂಡು ಸೆಲ್ ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ ಇಲ್ಲ ಅಂತಂದ್ರೆ ನೀವು ಇನ್ನೊಂದ ತರ ಮಾಡಬಹುದು ಇನ್ನೊಂದ ತರ ಏನು ಅಂತಂದ್ರೆ ನೀವು ಈಗ FB ಪೇಜ್ ಗಳನ್ನು ಕ್ರಿಯೇಟ್ ಮಾಡಬಹುದು ಇನ್ಸ್ಟಾ ಪೇಜ್ ಕ್ರಿಯೇಟ್ ಮಾಡಬಹುದು ಇವಾಗೆಲ್ಲ ಸೋಶಿಯಲ್ ಮೀಡಿಯಾ ಯುಗ ಸೋ ತುಂಬಾ ಜನ ಅದರಲ್ಲೆಲ್ಲ ಪ್ರಮೋಟ್ ಮಾಡ್ಕೊಳ್ತಾರೆ ಹಾಗೆ ನೀವು ಒಂದು ಪೇಜ್ ನ ಕ್ರಿಯೇಟ್ ಮಾಡಬಹುದು ಅಥವಾ ಇನ್ಸ್ಟಾ ಪೇಜ್ ಕ್ರಿಯೇಟ್ ಮಾಡಿ ಹಾಗೆ ವಾಟ್ಸ್ಆಪ್ ಗ್ರೂಪ್ ಗಳಲ್ಲೆಲ್ಲ ಕಳಿಸ್ಕೊಂಡು ನೀವು ಅಲ್ಲಿ ಸೆಲ್ ಮಾಡಬಹುದು ಇದನ್ನ ನಾವು ಆಫ್ಲೈನ್ ಅಲ್ಲಿ ವರ್ಕ್ ಹೇಗೆ ವರ್ಕ್ ಔಟ್ ಹೇಗಾಗುತ್ತೆ ಅಂತಂದ್ರೆ ಇಲ್ಲಿ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗುತ್ತೆ ನಾನು ಹೇಳ್ತಾ ಇರುವಂತ ಎಲ್ಲಾ ಬಿಸ್ನೆಸ್ ಅಲ್ಲಿ ಕೂಡ ಲೋ ಇಂದನೇ ಸ್ಟಾರ್ಟ್ ಮಾಡಿ ಒಮ್ಮೆಲೇ ತಂದು ನಾವು ಲಾಸ್ ಹೋಗೋದೇನು ಬೇಡ ನೀವು ಯಾವುದೇ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಒಂದು ಕಡಿಮೆ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ನೀವು ಇವಾಗಿನ ಟ್ರೆಂಡಿ ತಕ್ಕಂತೆ ಇರುವಂತ ಬಟ್ಟೆಗಳನ್ನ ತಂದು ಸೆಲ್ ಮಾಡಬಹುದು ಫಸ್ಟ್ ನೀವು ಸ್ವಲ್ಪ ಬಟ್ಟೆಗಳ ಅಂದ್ರೆ ನಿಮಗೆ ಗೊತ್ತಿರುವಂತ ಹೋಲ್ಸೇಲರ್ಸ್ ಎಲ್ಲಿ ಕಡಿಮೆಗೆ ಸಿಗುತ್ತೋ ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ತಂದ್ಬಿಟ್ಟು ನೀವು ಮನೆಯಲ್ಲಿ ಸೇಲ್ ಮಾಡಬಹುದು ಇದು ಯಾತರ ಪ್ರಮೋಟ್ ಆಗುತ್ತೆ ಅಂತಂದ್ರೆ ನಿಮ್ಮ ಪಕ್ಕದ ಮನೆಯವರು ನಿಮ್ಮ ರಿಲೇಷನ್ಸ್ ನಿಮ್ಮ ಫ್ರೆಂಡ್ಸ್ ಅಕ್ಕಪಕ್ಕದವರಿಂದ ನೀವು ಸೆಲ್ ಮಾಡಬಹುದು ಇವಾಗ ಹೆಣ್ಮಕ್ಳದು ಯಾವ ತರ ಆಗುತ್ತೆ ಅಂತಂದ್ರೆ ಈಗ ನಾನು ಒಂದ್ ಕಡೆ ಹೋಗಿ ತಗೊಳ್ತೀನಿ ಅಂತ ಅನ್ಕೊಳ್ಳಿ ನನ್ಗೆ ಇಷ್ಟ ಆಯ್ತು ಅಂತಂದ್ರೆ ನನ್ನ ಫ್ರೆಂಡ್ ನ ಕೂಡ ಅದೇ ಶಾಪ್ಗೆ ಕರ್ಕೊಂಡು ಹೋಗ್ತೀನಿ ಅದೇ ರೀತಿಯಾಗಿ ಇಲ್ಲಿ ನಿಮ್ಗೆ ಪ್ರಮೋಷನ್ ಅನ್ನೋದು ಆಗುತ್ತೆ ನಿಮ್ ಒಬ್ರು ಬಂತಂದ್ರೆ ಅವ್ರ ರಿಲೇಷನ್ ಬರ್ತಾರೆ ಆ ತರ ವರ್ಕ್ಔಟ್ ಆಗುತ್ತೆ ಅದೇ ರೀತಿಯಾಗಿ ನೀವೇ ಬಟ್ಟೆಗಳನ್ನ ತಗೊಂಡ್ ಬಂದು ಮನೆಯಲ್ಲಿ ಅದನ್ನ ನೀವು ಎಫ್ ಬಿ ಪೇಜ್ ಇನ್ಸ್ಟಾ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಹಾಕಿ ನೀವೇ ಆನ್ಲೈನ್ ಆರ್ಡರ್ ನ ತಗೊಂಡ್ಬಿಟ್ಟು ನೀವೇ ಸೆಲ್ ಕೂಡ ಮಾಡಬಹುದು ಮತ್ತೆ ಶೋರೂಮ್ಗೂ ಹಾಗೆ ನೀವು ತಂದು ಮಾಡ್ತಾ ಇರೋಂತ ಬಟ್ಟೆಯಲ್ಲಿ ಏನ್ ಡಿಫ್ರೆನ್ಸ್ ಅಂತಂದ್ರೆ ಅಲ್ಲಿ ನಿಮ್ಗೆ ಇನ್ಸ್ಟಾಲ್ಮೆಂಟ್ ಸಿಗಲ್ಲ ಶೋರೂಮ್ ಅಲ್ಲಿ ಆದ್ರೆ ಇಲ್ಲಿ ನೀವು ಮನೆಯಲ್ಲೇ ತಗೊಂಡ್ರೆ ನೀವು ಇನ್ಸ್ಟಾಲ್ಮೆಂಟ್ಸ್ ಕೂಡ ಕೊಟ್ಬಿಟ್ಟು ಅವ್ರನ್ನ ನೀವು ಅಟ್ರಾಕ್ಟ್ ಮಾಡ್ಕೋಬಹುದು ಕಸ್ಟಮರ್ಸ್ ನ ಈ ತರ ಆಗಿ ಈ ಬಟ್ಟೆ ಬಿಸ್ನೆಸ್ ನಡೆಯುತ್ತೆ ನೆಕ್ಸ್ಟ್ ಇದೆ ಫ್ಯಾಷನ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ ಜ್ಯುವೆಲರಿ ಇದು ಕೂಡ ಅಷ್ಟೇ ನೀವು ಆನ್ಲೈನ್ ಆಫ್ಲೈನ್ ಎರಡು ರೀತಿಯಾಗಿನೂ ವರ್ಕ್ ಮಾಡಬಹುದು ಆನ್ಲೈನ್ ಅಂತಂದ್ರೆ ಮತ್ತದೇ ಆಪ್ಸ್ ನ ಸೋಶಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ನೀವು ಪ್ರಮೋಟ್ ಮಾಡ್ಕೊಳ್ಬಹುದು ಇಲ್ಲಿ ಇನ್ನೊಂದರ ಏನ್ ಬಿಸ್ನೆಸ್ ಮಾಡಬಹುದು ಅಂತಂದ್ರೆ ಈ ಜ್ಯುವೆಲರಿ ಎಸ್ಪೆಷಲಿ ಯಾವ ತರ ನಾವು ಪ್ರಾಫಿಟ್ ಮಾಡ್ಕೊಳ್ಬಹುದು ಅಂತಂದ್ರೆ ಇವಾಗೆಲ್ಲ ನಿಮಗೆ ಗೊತ್ತು ಮದ್ವೆ ಅಥವಾ ಏನಾದ್ರೂ ಸಮಾರಂಭಗಳು ಏನಾದ್ರೂ ಫಂಕ್ಷನ್ ಇತ್ತು ಅಂತಂದ್ರೆ ನಾವು ಹೋಗಿ ರೆಂಟ್ ಗೆ ತಗೊಂಡ್ ಬರ್ತೀವಿ ಅಂದ್ರೆ ಬಾಡಿಗೆಗೆ ತಗೊಂಡ್ ಬರ್ತೀವಿ ಜ್ಯುವೆಲರಿನ ಸೊ ಆ ತರ ನೀವು ಏನ್ ಮಾಡಬಹುದು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 5-6 ಹೋಗಿ ಎಲ್ಲಿ ಕಡಿಮೆಗೆ ಸಿಗುತ್ತೆ ಹೋಲ್ಸೇಲರ್ ಅಂತ ಅಥವಾ ಬ್ಯಾಂಗ್ಳೂರಲ್ಲಿ ಗಾಂಧಿ ಬಜಾರ್ ಅಂತಲ್ಲೆಲ್ಲ ಕಡಿಮೆಗೆ ಸಿಗುತ್ತಲ್ವಾ ಅಲ್ಲಿ ತಗೊಂಡ್ ಬಂದ್ಬಿಟ್ಟು ನೀವು ಮನೇಲಿ ಇಟ್ಕೊಳ್ಳೋದು ಒಂದು 5-6 ಪೀಸ್ ಗಳ
ಅಂದ್ರೆ ನೀವು ಟ್ರೆಂಡಿಗೆ ತಕ್ಕಂತ ಇರೋದನ್ನ ತರಬೇಕು, ಮತ್ತೆ ಹಳೆ ಮಾಡೆಲ್ ಎಲ್ಲ ತಂದ್ರೆ ವರ್ಕೌಟ್ ಆಗಲ್ಲ. ಟ್ರೆಂಡಿಗೆ ತಕ್ಕಂತ ಇರೋನ ತಗೊಂಡ್ ಬಂದ್ಬಿಟ್ಟು ನೀವು ಮದ್ವೆಗೆ ಸಮಾರಂಭಗಳಿಗೆ ನೀವು ಬಾಡಿಗೆನ ಕೊಡಬಹುದು. ಇಲ್ಲಿ ನೀವು ಇಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅನ್ನೋದು ಕಡಿಮೆ ದರದಲ್ಲಿನೇ ಇರುತ್ತೆ. ಏನಂತಂದ್ರೆ ನಾನು ರಫ್ ಆಗಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಜ್ಯುವೆಲರಿ ಸೆಟ್ ಬಂದ್ಬಿಟ್ಟು ಒಂದು 1500 ರಿಂದ 2000 ಆ ತರದ್ದು ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. ಈ ತರ ಇರೋದನ್ನ ನೀವು ತಗೊಂಡ್ ಬಂದ್ಬಿಟ್ಟು ನೀವು ಇಲ್ಲಿ ಒಂದ್ ದಿವಸ ಬಾಡಿಗೆಗೆ 1000 ರೂಪಾಯಿ ಕೊಡ್ತಾರೆ. ಹೊರಗಡೆ ಎಲ್ಲ ಬಿಸ್ನೆಸ್ ನಡೆದಿರೋದು ಆ ತರ ಅಂದ್ರೆ ಅದು ಎಷ್ಟು ಅಂತ ನೋಡ್ಬಿಟ್ಟು 1000 ರೂಪಾಯಿ 2000 ರೂಪಾಯಿ ಆ ತರ ಎಲ್ಲಾನು ಕೊಡ್ತಾರೆ. ಸೊ ಅದನ್ನ ನೀವು ಪ್ರಾಫಿಟ್ ಮಾಡ್ಕೊಳ್ಬಹುದು. ಈ ತುಂಬಾ ಜನ ಬಾಡಿಗೆ ತಗೊಳ್ತಾರೆ, ಸೊ ಅದಂತೂ ವರ್ಕೌಟ್ ಆಗುತ್ತೆ ಈ ಬಿಸ್ನೆಸ್. ಇದು ಮಾಡ್ತಾ ಇರ್ಬೇಕಾದ್ರೆ ನೀವೇ ಸ್ವತಃ ಮನೇಲಿ ಇರ್ಬೇಕಂತಾನು ಇಲ್ಲ, ನೀವು ಒಂದ್ಸತಿ ತಂದು ಕೊಟ್ರೆ ನಿಮ್ ಮನೇಲಿ ಇರೋರು ಕೂಡ ಅದನ್ನ ತೋರಿಸ್ಬಿಟ್ಟು ಲೆಕ್ಕ ಮಾಡ್ಕೊಂಡು ಕೊಡ್ಬಹುದು. ಸೊ ಈ ತರ ನೀವು ಜ್ಯುವೆಲರಿನ ರೆಂಟಲ್ ಗೆ ಕೊಟ್ಟು ಕೂಡ ಬಿಸ್ನೆಸ್ ಮಾಡಬಹುದು. ಈ ಜ್ಯುವೆಲರಿ ಬಿಸ್ನೆಸ್ ಅಲ್ಲಿ ಇದೊಂದು ಪ್ಲಸ್ ಪಾಯಿಂಟ್. ಹಾಗೆ ಇದರಲ್ಲಿ ಮೇಂಟೆನೆನ್ಸ್ ಅದೇ, ಜ್ಯುವೆಲರಿನ ಮೇಂಟೈನ್ ಮಾಡ್ಕೊಂತ ಹೋಗೋದು ಅಷ್ಟೇ ನಿಮ್ಮ ಕೆಲಸ. ಮತ್ತೆ ಇದನ್ನ ಆಫ್ಲೈನ್ ಆನ್ಲೈನ್ ಅಲ್ಲಿ ಕೂಡ ನೀವು ಸೇಲ್ ಮಾಡಬಹುದು, ಮನೆಗೆ ತರಿಸ್ಬಿಟ್ಟು ಮಾರಬಹುದು. ಇಲ್ಲ ಅಂತಂದ್ರೆ ಮತ್ತೆ ಸೋಶಿಯಲ್ ಮೀಡಿಯಾ ಮುಖಾಂತರ ನೀವು ಆನ್ಲೈನ್ ಶಿಪ್ಪಿಂಗ್ ಎಲ್ಲ ಮಾಡಿ ಕೂಡ ನೀವು ಪ್ರಾಫಿಟ್ ನ ಪಡ್ಕೊಳ್ಬಹುದು. ಈ ತರದ್ದು ಕ್ಲಾತಿಂಗ್ ಅಥವಾ ಜ್ಯುವೆಲರಿ ಎಲ್ಲಾನು ಮಾಡ್ತಾ ಇದ್ರೆ ಪ್ರಮೋಷನ್ ಬಂದ್ಬಿಟ್ಟು ನನ್ಗೆ ಎಸ್ಪೆಷಲಿ ಅನ್ಸೋದು ಸೋಶಿಯಲ್ ಮೀಡಿಯಾಗಳಕ್ಕಿನ್ನ ಮನೆಯಿಂದ ಮನೆ ಹತ್ರ ನಿಮ್ ನೇಬರ್ಸ್ ಹೇಳಿ ಅಲ್ಲಿಂದ ಹಂಗೆ ಅದು ಹೋಗುತ್ತೆ ನೋಡಿ, ಆ ಒಂದು ಪ್ರಮೋಷನ್ ಹೆವಿ ವರ್ಕೌಟ್ ಆಗುತ್ತೆ. ಸೊ ನೀವು ಅಲ್ಲಿನೇ ನೀವು ಪ್ರಮೋಟ್ ಮಾಡ್ಬೇಕು, ಮೌತ್ ಟು ಮೌತ್. ಏನ್ ಅದೇ ಎಸ್ಪೆಷಲಿ ಫಿಮೇಲ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು, ಇದು ತುಂಬಾನೇ ವರ್ಕೌಟ್ ಆಗುತ್ತೆ. ನೆಕ್ಸ್ಟ್ ಬರೋದು ಬ್ಯೂಟಿಷಿಯನ್. ನಿಮ್ಗೆ ಏನಾದ್ರು ಬ್ಯೂಟಿ ಮೇಲೆ ಇಂಟ್ರೆಸ್ಟ್ ಇತ್ತು ಅಥವಾ ಮೇಕಪ್ ಮಾಡೋದು ಇಂಟ್ರೆಸ್ಟ್ ಇತ್ತು ಅಂತಂತಂದ್ರೆ ನೀವು ಬ್ಯೂಟಿಷಿಯನ್ ಕೋರ್ಸ್ ನ ತಗೊಳ್ಬೇಕಾಗತ್ತೆ. ಸೊ ತಗೊಂಡು ನೀವು ಅದನ್ನ ಮಾಡ್ಕೊಳ್ತಾ ಹೋಗ್ಬೋದು. ಇವಾಗ ಬ್ಯೂಟಿಷಿಯನ್ ಅಂತ ಅಷ್ಟೇ ಅಲ್ಲ, ಮೆಹಂದಿ ಹಾಕೋದು ಕೂಡ ಕಲ್ತ್ಕೊಂಡ್ರು ಮದ್ವೆ ಅಂದ್ರೆ ಮದ್ವೆ ಹುಡುಗಿಗೆ ಅಥವಾ ಫಂಕ್ಷನ್ಸ್ ಇದ್ದಾಗ ಮೆಹಂದಿ ಹಾಕೋದಕ್ಕೆ ಹೋಗಿ ಇಷ್ಟು ಚಾರ್ಜ್ ಅಂತ ನೀವು ಮಾಡ್ಬೋದು. ನೆಕ್ಸ್ಟ್ ಏನಂತಂದ್ರೆ ಮೇಕಪ್ ಮಾಡೋದು, ಬ್ಯೂಟಿಷಿಯನ್ ಅಂತಂದ್ರೆ ಎಲ್ಲ ನಿಮ್ಗೆ ಕಟ್ ಅದೆಲ್ಲ ಮಾಡ್ತಾರೆ, ಆದ್ರೆ ಮೇಕಪ್ ಅಂತ ಹೋಗಿದ್ರೆ ಬರೀ ಮದ್ವೆ ಹೆಣ್ಣಿಗೆ ಮೇಕಪ್ ಮಾಡೋದಂತ ಸ್ಪೆಷಲಿಸ್ಟೇ ಬೇರೆ ಇರ್ತಾರೆ. ಸೊ ಆ ತರದೆಲ್ಲ ಮೇಕಪ್ ನ ನೀವು ಮಾಡೋದ್ ಕಲ್ತ್ಕೊಂಡು ನೀವು ಮದ್ವೆ ಮನೆಯಲ್ಲಿ ಮೇಕಪ್ ನ ಹೋಗಿ ಮಾಡಬಹುದು ಅಥವಾ ಪಾರ್ಟೀಸ್ಗೆ ಹೋಗಿ ಮೇಕಪ್ ನ ಕೂಡ ಮಾಡಿ ಬರ್ಬೋದು. ಬ್ಯೂಟಿಷಿಯನ್ ಎಲ್ಲ ಏನಂತಂದ್ರೆ ಇವಾಗೆಲ್ಲ ದೊಡ್ಡದಾಗಿ ನಾವು ಬ್ಯೂಟಿ ಪಾರ್ಲರ್ ನೇ ತಕೊಂಡು ಹೋಗಿ ಮಾಡ್ಬೇಕು ಅನ್ನೋದು ಕೂಡ ಏನು ಇಲ್ಲ. ಕೆಲವೊಬ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ ಹೋಮ್ ಸರ್ವಿಸ್ ನ ಕೊಡ್ತಾರೆ. ನಿಮ್ ಯಾರಿಗಾದ್ರು ಗೊತ್ತಿರೋರೇ ಇದ್ರು ಅಂತಂತಂದ್ರೆ ನಿಮ್ಗೆ ಹೇಳ್ತಾರೆ, ನೀವೇ ಅವ್ರ ಮನೆಗೆ ಹೋಗ್ಬಿಟ್ಟು ಮಾಡಿ ಬರೋದು, ಆ ತರದ್ ಕೂಡ ಇವಾಗ ವರ್ಕೌಟ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ನಾನು ಜ್ಯುವೆಲರಿ ಬಿಸ್ನೆಸ್ ನ ಹೇಳಿದ್ನಲ್ಲ, ಅದನ್ನ ಏನ್ ಮಾಡ್ಬೋದು ಅಂತಂದ್ರೆ ನೀವೊಂದ್ ಕೆಲವರು ಬ್ಯೂಟಿಷಿಯನ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ನಿಮ್ ಹತ್ರ ಬ್ಯೂಟಿಷಿಯನ್ ಮಾಡಿಸ್ಕೊಂಡ್ರೆ ನೀವು ಇವ್ರ ಹತ್ರನೇ ಜ್ಯುವೆಲರಿ ತಗೊಳ್ಬಹುದು ಅಂತಾನು ಹೇಳಿ ಆ ತರ ಒಂದು ಕೊಲಾಬ್ರೇಷನ್ ಆಗಿ ಇಬ್ರಿಗೂ ಪ್ರಾಫಿಟ್ ನ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ನೀವು ಬ್ಯೂಟಿಷಿಯನ್ ನ ವರ್ಕೌಟ್ ಮಾಡ್ಕೊಳ್ಬಹುದು. ಈಗ ನಾನು ಹೇಳ್ತಾ ಇರೋಂತ ನೆಕ್ಸ್ಟ್ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಕುಕಿಂಗ್. ಕುಕಿಂಗ್ ಅಲ್ಲಿ ನಿಮ್ಗೆ ಸಾಕಷ್ಟು ತರದ ಆಪ್ಷನ್ಸ್ ಇದಾವೆ, ನೀವು ಅದ್ರಲ್ಲಿ ಯಾವ್ದಾದ್ರು ಒಂದನ್ ಕೂಡ ಮಾಡಿದ್ರು ನಿಮ್ಗೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ನ ಪಡಿಬಹುದು. ಫಸ್ಟ್ ಅಲ್ಲಿ ಏನಂತಂತಂದ್ರೆ ನೀವು ನಿಮ್ಮ ಮನೆಯಲ್ಲೇ ಮಾಡುವಂತ ಹುಳಿ ಪುಡಿ, ಸಾರಿನ ಪುಡಿ, ಪುಳಿಯೋಗರೆ, ಆಮೇಲೆ ಪುಳಿಯೋಗರೆ ಪುಡಿ, ಮತ್ತೆ ಉಪ್ಪಿನಕಾಯಿಗಳು, ಸ್ವೀಟ್ಸ್, ಅದನ್ನೆಲ್ಲ ಮಾಡ್ಬಿಟ್ಟು ನೀವು ನಿಮ್ಮ ಮನೆಯಲ್ಲಿನೇ ಸೇಲ್ ಮಾಡಬಹುದು. ಸೊ ನೀವು ಒಂದ್ಸತಿ ಇದು ಕೂಡ ಪ್ರಮೋಷನ್ ಅಷ್ಟೇ, ಪಕ್ಕದ ಮನೆಯವರು ಅವರು ಇವರೆಲ್ಲ ಬಂದು ತಗೊಂಡು ಹೋಗಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದೇ ರೀತಿಯಾಗಿ ಇದು ಬಿಸ್ನೆಸ್ ಗ್ರೋ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಮನೆ ಹತ್ರ ಇರುವಂತ ಬೇಕರಿ ಅಥವಾ ಶಾಪ್ಸ್ ಏನಾದ್ರೂ ಇತ್ತು ಅಂತಂದ್ರೆ ಅವರಿಗೆ ಫ್ರೀ ಸ್ಯಾಂಪಲ್ಸ್ ನ ಕೊಟ್ಟು ಫೀಡ್ಬ್ಯಾಕ್ ತಗೊಂಡು ನೀವು ಆ ಶಾಪ್ ಅಲ್ಲಿ ಕೂಡ ನಿಮ್ಮ ಒಂದು ಐಟಮ್ಸ್ ನ ಇಟ್ಟು ಬರ್ಬಹುದು. ನಾವ್ ಇಂಥದೆಲ್ಲ ಮಾಡ್ತೀವಿ ಅಂತ ಹೇಳಿ ಅವ್ರಿಗೊಂದ್ ಸ್ವಲ್ಪ ಹೇಳಿ ಬಂದ್ರೆ ಅವ್ರೇನಾದ್ರು ನಿಮ್ದು ಇಷ್ಟ ಆಯ್ತು ಅಂತಂದ್ರೆ ಅವ್ರು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಮಾಡಿಸ್ಕೊಂತಾರೆ. ಇದ್ರಲ್ಲಿ ಏನಂತಂದ್ರೆ ನೀವು ಒಳ್ಳೆ ಆಯಿಲ್ ನ ಯೂಸ್ ಮಾಡ್ಬೇಕು, ನೀಟ್ನೆಸ್ ಹೈಜಿನಿಕ್ ಆಗಿ ಎಲ್ಲ ಇರಬೇಕು. ಹಾಗೆ ನೀವು ಸೇಲ್ ಮಾಡ್ತಾ ಇದ್ರೆ ಕ್ಯೂಟ್ ಕ್ಯೂಟ್ ಪ್ಯಾಕೇಜ್ನೆಸ್ ನೆಲ್ಲ ಮಾಡಿ ಕೊಡ್ಬಹುದು, ಅದರಿಂದ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾರೆ. ಹಾಗೆ ಇನ್ನೊಂದ್ ತರ ಏನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಮನೆ ಹತ್ರ ಯಾರಾದ್ರೂ ಬ್ಯಾಚುಲರ್ಸ್ ಇದಾರೆ, ಹುಡುಗ ಹುಡುಗಿ ಯಾರಾದ್ರೂ ಇರ್ಬೋದು, ಅಂತವ್ರಿಗೆ ನೀವು ಫುಡ್ ನ ಮಾಡ್ಕೊಡ್ಬಹುದು. ಅಂದ್ರೆ ನೀವು ಮನೇಲಿ ಏನ್ ಮಾಡ್ಕೋತಿರೋ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟು ಅವ್ರಿಗೂ ಮಾಡ್ಕೊಡ್ಬಹುದು, ಅವರು ತಿಂಗ್ಳಿಗೆ ಇಷ್ಟು ಅಂತ ಹೇಳಿ ನಿಮ್ಗೆ ಪೇ ಮಾಡ್ತಾರೆ. ಹಾಗೆ ಇನ್ನೊಂದೇನು ಆಪ್ಷನ್ ಅಂತಂದ್ರೆ ನಿಮ್ಮ ಮನೆ ಹತ್ರ ಆಫೀಸ್ ಇರ್ಬೋದು, ಆಫೀಸ್ ಏನಾದ್ರು ಇತ್ತು ಅಂತಂದ್ರೆ ಈಗ ಸಾಕಷ್ಟು ಜನಕ್ಕೆ ಹೋಮ್ ಫುಡ್ ತುಂಬಾ ಇಷ್ಟ ಆಗುತ್ತೆ. ಸೊ ಅಂತವ್ರಿಗೆ ಏನಾದ್ರು ಇತ್ತು, ಆಫೀಸ್ ಎಲ್ಲ ಏನಾದ್ರು ಇತ್ತು ಅಂತಂದ್ರೆ ನೀವು ಅಂತವ್ರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಕೂಡ ಕೊಡ್ಬಹುದು. ಸೊ ಈ ತರ ಎಲ್ಲ ಮಾಡಿ ಕೊಟ್ಟಾಗ ನಿಮ್ಗೆ ಅವರು ಮಂತ್ಲಿ ಇಷ್ಟು ಅಂತ ಹೇಳಿ ಪೇ ಮಾಡ್ತಾರೆ. ಹಾಗೆ ಇನ್ನೊಂದ್ ಏನಂತಂದ್ರೆ ಹಬ್ಬಗಳು ಆ ತರದೆಲ್ಲ ಸೀಸನ್ ಬಂತು ಅಂತಂದ್ರೆ ನೀವು ಏನಾದ್ರು ಸ್ಪೆಷಲ್ ಸ್ವೀಟ್ಸ್ ಅದೆಲ್ಲ ಮಾಡ್ಬಿಟ್ಟು ಸೆಲ್ ಮಾಡಬಹುದು. ಸೊ ಅದರಿಂದ ನಿಮ್ಗೆ ಹೆಚ್ಚಿನ ಒಂದು ಪ್ರಾಫಿಟ್ ನ ನೀವು ಪಡೆಯಬಹುದು. ಸೊ ನೆಕ್ಸ್ಟ್ ಬರೋಣ ಸ್ಟಿಚಿಂಗ್. ಸ್ಟಿಚಿಂಗ್ ಅಲ್ಲಿ ಕೂಡ ನಿಮ್ಗೆ ಬೇರೆ 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 ತರದ ಆಪ್ಷನ್ಸ್ ಗಳಿದಾವೆ. ನೀವು ದೊಡ್ಡದಾಗಿನೇ ಬ್ಲೌಸ್ ಹೊಲ್ದು ಬಿಟ್ಟೆ ಮಾಡ್ಬೇಕು ಅನ್ನೋದು ಕೂಡ ಏನೂ ಇಲ್ಲ ಈ ಸ್ಟಿಚಿಂಗ್ ಫೀಲ್ಡ್ ಅಲ್ಲಿ.
ನೀವೇನ್ ಮಾಡ್ಬೋದು ಅಂತಂದ್ರೆ ಸೀರೆಗಳ ಕುಚ್ಚು ಕೂಡ ಕಟ್ಟಬಹುದು. ಇವಾಗ ಸೀರೆ ಕುಚ್ಚು ಕಟ್ಟೋದು ಎಷ್ಟು ಒಂದು ಇದಾಗಿದೆ ಅಂತಂದ್ರೆ ಎಲ್ಲರೂ ಪ್ರತಿಯೊಂದು ರೇಷ್ಮೆ ಸೀರೆ ಕೂಡ ಕುಚ್ಚು ಹಾಕಿಸ್ಕೊಳ್ತಾರೆ. ಸೊ ಅದೀವ ಕುಚ್ಚನ ಕಟ್ಕೊಡಬಹುದು. ಇವಾಗ ಏನಂತಂದ್ರೆ ಮಿನಿಮಮ್ ಕುಚ್ಚು ಕಟ್ಟೋದು ಕೂಡ ಅಂದ್ರೆ ಮಿನಿಮಮ್ ಡಿಸೈನ್ ಅಂತಂದ್ರೂ ಒಂದು 300-500 ಚಾರ್ಜ್ ಮಾಡ್ತಾರೆ. ಸೊ ಅದನ್ನ ನೀವು ಕುಚ್ಚು ಕಟ್ಟೋದನ್ನ ನೋಡ್ಬೋದು. ಅಂದ್ರೆ ಇವಾಗ ಅದಕ್ಕೇನು ಕ್ಲಾಸ್ಗೆ ಹೋಗ್ಬೇಕು ಅಂತಾನು ಏನು ಇಲ್ಲ. ಇವಾಗ ಕುಚ್ಚು ಕಟ್ಟೋದೆಲ್ಲಾನು ಯೂಟ್ಯೂಬ್ ಅಲ್ಲೇನೆ ಸಾಕಷ್ಟು ಜನ ಹೇಳ್ಕೊಟ್ಟಿದ್ದಾರೆ, ಅದನ್ನ ನೋಡ್ಬಿಟ್ಟು ನೀವು ಕಟ್ಕೊಳ್ಬಹುದು. ಹಾಗೆ ಇನ್ನ ಏನಂತಂದ್ರೆ ಇವಾಗ ಬ್ಲೌಸ್ ಸ್ಟಿಚ್ ಮಾಡೋದು ಬೇರೆಯವ್ರು ಇರ್ತಾರೆ, ಆದ್ರೆ ಇದು ಏನು ಬಟನ್ಸ್ ಹಚ್ಚೋದು ಅಂದ್ರೆ ಉಗ್ಸ್ ಹಚ್ಚೋದು ಮತ್ತೆ ಕಾಜಿ ಮಾಡೋದನ್ನ ಬೇರೆಯವ್ರು ಹೇಳ್ಕೊಡ್ತಾರೆ. ಸೊ ಅಂತದ್ದು ಕೂಡ ನೀವು ಕಲ್ತ್ಬಿಟ್ಟು ಇಷ್ಟು ಬ್ಲೌಸಿಗೆ ಮಾಡಿ ಕೊಟ್ರು ಕೂಡ ನೀವು ಚಾರ್ಜ್ ಮಾಡ್ಬೋದು. ಹಾಗೆ ಇನ್ನೊಂದೇನಂತಂದ್ರೆ ಸೀರೆಗೆ ಫಾಲ್ಸ್ ಎಲ್ಲ ಹಚ್ಚಿ ಕೊಡ್ಬೋದು. ಹಾಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಸ್ಟಿಚಿಂಗ್ ಫೀಲ್ಡ್ ಅಲ್ಲಿ ಅಂತಂದ್ರೆ ನೀವು ಟೈಲರಿಂಗ್ ಎಲ್ಲ ಹೋಗಿ ಕಲ್ತ್ಕೊಂಡು ಒಂದು 3 ತಿಂಗಳಲ್ಲಿ ಕಲಿಬಹುದು. ಟೈಲರಿಂಗ್ 3 ತಿಂಗಳಿಂದ 6 ತಿಂಗಳು ಅಂದ್ರೆ ಪರ್ಫೆಕ್ಟ್ ಆಗ್ಬೇಕು ಅಂತಂದ್ರೆ 6 ತಿಂಗಳಲ್ಲಿ ನೀವು ಕಲಿಬಹುದು. ಕಲ್ತ್ ಬಿಟ್ಟು ನೀವು ನಿಮ್ದು ಸ್ಟಿಚ್ ಮಾಡ್ಕೊಳ್ಬಹುದು. ಹಾಗೆ ಮನೇಲಿ ಇರೋರ್ದು ಅಮ್ಮಂದು ಅಕ್ಕಂದು ಯಾರ್ದು ಇರ್ತಾರೋ ಮನೇಲಿ ಅವ್ರದ್ದು ಸ್ಟಿಚ್ ಮಾಡಿ ಪರ್ಫೆಕ್ಟ್ ಆದ್ಮೇಲೆ ನೀವು ಬೇರೆಯವ್ರದ್ದು ತಗೊಂಡು ಸ್ಟಿಚ್ ಮಾಡಿ ಅದರಿಂದ ನೀವು ಹಣನ ಕೂಡ ಗಳಿಸಬಹುದು. ಇವೆಲ್ಲವೂ ನಾನು ಹೇಳ್ತಾ ಇರೋ ಬಿಸ್ನೆಸ್ ಐಡಿಯಾಸ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣದಾಗಿನೇ ಸ್ಟಾರ್ಟ್ ಆಗುತ್ತೆ, ಆದ್ರೆ ಬೆಳ್ಕೋತಾ ಹೋದಂಗೆಲ್ಲ ನೀವು ಗ್ರೋತ್ ನ ಕಾಣ್ತೀರಾ. ಈ ತರ ನೀವು ಟೈಲರಿಂಗ್ ಉಪಯೋಗನ ಪಡ್ಕೊಳ್ಬಹುದು. ಸ್ಟಿಚಿಂಗ್ ಫೀಲ್ಡ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಈ ತರದ ಬಿಸ್ನೆಸ್ ನ ಮಾಡಬಹುದು. ನೆಕ್ಸ್ಟ್ ಬರೋಣ ಟ್ಯುಟೋರಿಯಲ್ಸ್. ಇವಾಗ ನಿಮ್ಗೆಲ್ಲ ಗೊತ್ತಿರಬಹುದು ತುಂಬಾ ಆನ್ಲೈನ್ ಕ್ಲಾಸಸ್ ಎಲ್ಲಾನು ನಡೀತಾ ಇದೆ. ಆ ತರದಕ್ಕೆ ಕೆಲವೊಂದು ವೆಬ್ಸೈಟ್ ಗಳಿದಾವೆ, ನೀವು ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಗೆ ಟೀಚಿಂಗ್ ಮಾಡೋ ಕ್ಯಾಪಬಿಲಿಟಿ ಇತ್ತು ಅಂತಂದ್ರೆ ನೀವು ಆ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗಿ ನಿಮ್ದೇ ಒಂದು ಐಡಿನ ಕ್ರಿಯೇಟ್ ಮಾಡಿಕೊಂಡು ನೀವು ಈ ತರ ಸಬ್ಜೆಕ್ಟ್ಸ್ ನ ಕ್ರಿಯೇಟ್ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಅಲ್ಲಿಂದ ನೀವು ಆನ್ಲೈನ್ ಕ್ಲಾಸಸ್ ನ ತಗೊಳ್ಬಹುದು. ಇಲ್ಲ ಅಂತಂದ್ರೆ ನೀವು ಮನೇಲಿ ಅಕ್ಕಪಕ್ಕದವ್ರಿಗೆ ಹೇಳ್ಕೊಟ್ಟು ಮನೇಲಿನೇ ಟ್ಯೂಷನ್ಸ್ ನ ಮಾಡಬಹುದು. ಸ್ಟಾರ್ಟಿಂಗ್ ಅಲ್ಲಿನೇ ತುಂಬಾ ಜನ ಏನು ಬರೋದಿಲ್ಲ, ಆದ್ರೆ ಒಬ್ರು ಇಬ್ರು ಬರ್ತಾರೆ, ಅವ್ರನ್ನ ನೀವು ತುಂಬಾ ಕೇರ್ಫುಲ್ ಆಗಿ ಅವ್ರಿಗೆ ಹೇಳ್ಕೊಟ್ರೆ ನಿಮ್ಗೆ ಅಲ್ಲಿಂದ ಮತ್ತೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲವೂ ಸ್ಟಾರ್ಟಿಂಗ್ ಅಲ್ಲಿನೇ ದೊಡ್ಡದಾಗಿ ಸ್ಟಾರ್ಟ್ ಆಗಲ್ಲ, ಚಿಕ್ಕದಾಗಿನೇ ಸ್ಟಾರ್ಟ್ ಆಗಿ ಇದು ದೊಡ್ಡದಾಗಿ ಬೆಳೆಯುತ್ತೆ. ಇವಾಗಿನ ಒಂದು ಪೀರಿಯಡ್ ಅಲ್ಲಿ ಏನು ಟ್ರೆಂಡ್ ಅಲ್ಲಿ ಇದೆ ಅಂತಂದ್ರೆ ಹೋಮ್ ಟ್ಯೂಟರ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಟ್ರೆಂಡ್ ಅಲ್ಲಿ ಇದೆ. ಇದು ಏನಂತಂದ್ರೆ ಇದಕ್ಕೂ ಕೂಡ ಕೆಲವು ವೆಬ್ಸೈಟ್ ಗಳಿರ್ತವೆ, ನೀವು ಅಲ್ಲಿ ಹೋಗಿ ಲಾಗಿನ್ ಆಗ್ಬಿಟ್ಟು ನಿಮ್ದೊಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನೀವ್ ಯಾವ ಸಬ್ಜೆಕ್ಟ್ ಹೇಳ್ಕೊಡ್ತೀರಿ ಅಂತ ಹೇಳಿ ಹಾಕ್ಬೋದು. ಸೈನ್ಸೋ ಮ್ಯಾಥ್ಸೋ ಏನ್ ಸಬ್ಜೆಕ್ಟ್ ನಿಮ್ಗೆ ಹೇಳ್ಕೊಡೋ ಇಂಟ್ರೆಸ್ಟ್ ಇದೆಯೋ ಅದನ್ನ ನೀವು ಹಾಕ್ಬೋದು. ಅದು ಏನಂತಂದ್ರೆ ನೀವೇ ಮನೆಗೆ ಹೋಗಿ ಹೇಳ್ಕೊಡೋದು, ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಆ ವೆಬ್ಸೈಟ್ ಮುಖಾಂತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವೇ ಅವ್ರ ಮನೆಗೆ ಹೋಗ್ಬಿಟ್ಟು 1 ತಾಸು ಅಥವಾ 2 ತಾಸು ನೀವು ಅವರಿಗೆ ಹೇಳ್ಕೊಟ್ಟು ಬರ್ಬೋದು. ಈ ತರ ಈ ಒಂದು ಹೋಮ್ ಟ್ಯೂಟರ್ಸ್ ಕಾನ್ಸೆಪ್ಟ್ ನಡೀತಾ ಇದೆ. ಇವಾಗ ಇದು ಸಿಟೀಸ್ ಎಲ್ಲ ತುಂಬಾ ಜಾಸ್ತಿನೇ ಇದೆ, ಇದು ವರ್ಕೌಟ್ ಆಗುತ್ತೆ. ನೆಕ್ಸ್ಟ್ ನಾನು ಹೇಳ್ತಾ ಇರೋ ಬಿಸ್ನೆಸ್ ಐಡಿಯಾ ಬಂದು ಯೋಗ ಟೀಚರ್. ಇವಾಗೆಲ್ಲ ನಿಮಗ್ ಗೊತ್ತು ಯೋಗಗೆಲ್ಲ ಎಷ್ಟು ಬೇಡಿಕೆ ಇದೆ ಅಂತ ಹೇಳಿ, ತುಂಬಾ ಜನ ಹೆಲ್ತ್ ಕಾನ್ಶಿಯಸ್ ಕಡೆ ಇವಾಗ ನಡೀತಾ ಇದೆ. ಸೊ ಎಲ್ಲರೂ ಯೋಗನ ಕಲಿತಾ ಇದ್ದಾರೆ. ಯೋಗ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶದಲ್ಲಿ ಕೂಡ ಹೆಚ್ಚಿನ ಒಂದು ಡಿಮ್ಯಾಂಡ್ ಇದೆ. ಸೊ ನೋಡಿ ನಿಮ್ಗೆ ಯೋಗ ಕಲಿಸೋರು ಸಿಗ್ತಾರೆ ಅಂದ್ರೆ ಒಂದ್ ಒಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಕಲ್ತ್ಕೊಂಡು ಬಂದು ಸರ್ಟಿಫೈಡ್ ಯೋಗ ಟ್ರೈನರ್ ಆಗಿ ನೀವು ಮಾಡಬಹುದು. ಇದ್ರಲ್ಲಿ ಕೂಡ ಯಾವ ತರ ಇದೆ ಅಂತಂದ್ರೆ ಸುಮ್ನೆ ಯೋಗ ಮಾಡೋದಂತಂದ್ರೆ ಏನದು ಸುಮ್ನೆ ಯೋಗ ಅನ್ನೋ ಹಾಗಿಲ್ಲ. ಇವಾಗ ಅವರವರ ಬೇಡಿಕೆ ರಿಕ್ವೈರ್ಮೆಂಟ್ಸ್ ಮೇಲೆ ನೀವು ಯೋಗನ ಹೇಳ್ಕೊಟ್ರೆ ನಿಮ್ಗೆ ಜಾಸ್ತಿನೇ ಪೇ ಮಾಡ್ತಾರೆ. ಏನಂತಂದ್ರೆ ಇವಾಗ ಪರ್ಸನಲ್ ಯೋಗ ಟ್ರೈನರ್ ಆಗಿ ಕೂಡ ಕೆಲವೊಬ್ರು ಆಪ್ಟ್ ಮಾಡ್ಕೊಂತಾರೆ. ಸೊ ಅಂತದ್ರಲ್ಲಿ ನಿಮ್ಗೇನಾದ್ರು ನೀವೇ ಹೇಳ್ಕೊಟ್ರೆ ನಿಮ್ಗೆ ತುಂಬಾ ಪ್ರಾಫಿಟ್ ಆಗುತ್ತೆ. ಅದೇ ರೀತಿಯಾಗಿ ಇವಾಗೆಲ್ಲಾನು ಇವಾಗ ಜಸ್ಟ್ ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಎಲ್ಲವೂ ಆನ್ಲೈನ್ ಆಗಿದೆ. ಸೊ ಇದೊಂಥರ ಪ್ಲಸ್, ಈ ಆನ್ಲೈನ್ ಗೊತ್ತಿಲ್ದವ್ರು ಕೂಡ ಆನ್ಲೈನ್ ಇವಾಗೆಲ್ಲ ಕ್ಲಾಸಸ್ ಮಾಡ್ತಾ ಇದಾರೆ. ಸೊ ನೀವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಮುಂದೆ ಕೂಡ ಆನ್ಲೈನ್ ಕ್ಲಾಸಸ್ ತಗೊಳ್ಬಹುದು. ಇವಾಗ ಕಾರ್ಪೊರೇಟ್ ಫೀಲ್ಡ್ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಐಟಿ ಕಂಪ್ನೀಸ್ ಈ ತರದ ಯೋಗ ಟ್ರೈನರ್ಸ್ ನ ಕರೆಸ್ತಾರೆ, ಏರೋಬಿಕ್ಸ್ ಟ್ರೈನರ್ಸ್ ನ ಕರೆಸ್ಬಿಟ್ಟು ವಾರದಲ್ಲಿ ಒಂದಿವಸ ಅವ್ರಿಗೆ ಅವ್ರ ಎಂಪ್ಲಾಯೀಸ್ ಗೆ ಟ್ರೈನಿಂಗ್ ನ ಕೊಡಿಸ್ತಾರೆ. ಸೊ ನೀವು ಆ ತರ ಆಗಿ ಕೂಡ ಯೋಗ ಟೀಚರ್ ಆಗಿ ವರ್ಕ್ ಮಾಡಬಹುದು. ಯೋಗದಲ್ಲಿ ಕೂಡ ತುಂಬಾನೇ ಪ್ರಾಫಿಟ್ ಇದೆ, ಬಟ್ ಇನಿಷಿಯಲಿ ನಾವು ಕಲಿಬೇಕು. ಕಲ್ತು ಸರ್ಟಿಫೈಡ್ ಯೋಗ ಟ್ರೈನರ್ ಆಯ್ತು ಅಂತಂತಂದ್ರೆ ನಮ್ಗೆ ಪ್ರಾಫಿಟ್ ನ ಮಾಡ್ಕೊಳ್ಬಹುದು. ಯೋಗಕ್ಕೆ ಕೂಡ ತುಂಬಾನೇ ಡಿಮ್ಯಾಂಡ್ ಇದೆ, ಇವಾಗೂ ಇರುತ್ತೆ ಮುಂದೆ ಕೂಡ ಇರುತ್ತೆ. ಸೊ ಇದಕ್ಕೆ ಇವತ್ತೂ ಇದು ಡೌನ್ ಆಗುತ್ತೆ ಅನ್ನೋ ಮಾತೇ ಇಲ್ಲ. ಸೊ ನೀವು ಕಲ್ತ್ಕೊಂಡ್ರೆ ನೀವು ಇದರಿಂದ ಉಪಯೋಗನ ಪಡ್ಕೋಬಹುದು.
ನಾನು ನೆಕ್ಸ್ಟ್ ಹೇಳ್ತಾ ಇರುವಂತ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಯೂಟ್ಯೂಬ್. ಯೂಟ್ಯೂಬ್ ಏನಂತಂದ್ರೆ ಇವಾಗ ಸಾಕಷ್ಟು ಜನ ಯೂಟ್ಯೂಬ್ ನ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಕೂಡ ನಮಗೆ ಒಂದು ಬಿಸ್ನೆಸ್ ಐಡಿಯಾ ಆಗಿನೇ ನಾವು ತಗೊಳ್ಬಹುದು ಅಂದ್ರೆ ಮಾಡಬಹುದು. ಇದ್ರಲ್ಲಿ ಏನಂತಂದ್ರೆ ಇದ್ರಲ್ಲಿ ಒಂದು ಟಾರ್ಗೆಟ್ ಅನ್ನೋದು ಇದೆ. ಆ ಟಾರ್ಗೆಟ್ ಬಂದ್ಬಿಟ್ಟು 1000 ಸಬ್ಸ್ಕ್ರೈಬರ್ಸ್, 4000 ಅವರ್ಸ್ ವ್ಯೂ ಆದ್ಮೇಲೆ ನಮಗೆ ಮಾನಿಟೈಸ್ ಆಗುತ್ತೆ. ಅವಾಗಿಂದ ನಮ್ಗೆ ಹಣ ಬರಕ್ಕೆ ಸ್ಟಾರ್ಟ್ ಅಂದ್ರೆ ಅವಾಗ ಕೂಡ ಅಷ್ಟೇ, $100 ಆದ್ಮೇಲೆ ನಮ್ಗೆ ಹಣ ಬರುತ್ತೆ. ಅಲ್ಲಿವರೆಗೂ ನಾವು ಫ್ರೀ ಸರ್ವಿಸ್ ಕೊಡಬೇಕಾಗತ್ತೆ ಯೂಟ್ಯೂಬ್ ಗೆ. ಸೊ ನಾನು ಯೂಟ್ಯೂಬ್ ಆಪ್ಷನ್ ನ ಲಾಸ್ಟ್ ಗೆ ಹೇಳಿದೆ ಅಷ್ಟೇ. ಸೊ ಫ್ರೆಂಡ್ಸ್, ನನಗೆ ಗೊತ್ತಿರುವಂತ ಕೆಲವು ಬಿಸ್ನೆಸ್ ಐಡಿಯಾಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಷ್ಟೇ ಅಲ್ಲ, ಇದು ಮುಂದೆ ಕೂಡ ನೀವು ಈ ಒಂದು ಬಿಸ್ನೆಸ್ ನ ಮಾಡ್ಕೊಳ್ಬಹುದು. ಇವತ್ ನಾನು ಹೇಳಿರುವಂತ ಐಡಿಯಾಸ್ ಎಲ್ಲವೂ ಒಂದು ಬೇಸಿಕ್ ಜನರಲ್ ಐಡಿಯಾಸ್ ನ ನಾನು ನಿಮ್ಗೆ ಹೇಳಿದ್ದೀನಿ. ಇದ್ರ ಮೇಲೆ ನೀವು ಇನ್ನ ಬೇರೆ 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 ತರದ ಐಡಿಯಾಸ್ ಗಳು ಮಾಡ್ಕೊಂತ ಹೋಗ್ಬಹುದು. ಅಂದ್ರೆ ಯಾರಿಗೆ ಯಾವ್ದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆನೋ, ಒಬ್ರಿಗೆ ಕ್ಲಾತಿಂಗ್ ಇರುತ್ತೆ, ಒಬ್ರಿಗೆ ಜ್ಯುವೆಲರಿ ಇರುತ್ತೆ, ಒಬ್ರಿಗೆ ಅಡಿಗೆ ಮೇಲೆ ಇರುತ್ತೆ, ನಿಮ್ಗೆ ಯಾವ್ದು ಯಾವ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದೆ ನೋಡಿ, ಅದನ್ನ ಸ್ಟಾರ್ಟ್ ಮಾಡ್ಕೊಂತ ಹೋದಾಗ ನಿಮ್ಗೆ ಬೇರೆ 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 ತರದ ಐಡಿಯಾಸ್ ನಿಮ್ಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾನು ಹೇಳಿರೋಂಥದ್ದು ಕೆಲವು ಜನಕ್ಕಾದ್ರೂ ಉಪಯೋಗ ಆಗ್ಬಹುದು. ಇಂಥದ್ದು ಹೇಳಿದ್ಮೇಲೆ ನಿಮ್ಗೆ ಇನ್ನೊಂದರ ಐಡಿಯಾ ಬರ್ಬೋದು. ನಾನು ಒಂದು ಹೇಳಿರ್ತೀನಿ, ಅದ್ರ ನಿಮ್ಗೆ ಇನ್ನೊಂದರ ಐಡಿಯಾ ಬರ್ಬೋದು. ಸೊ ಫ್ರೆಂಡ್ಸ್, ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದಲ್ದೆ ಅಲ್ಲದೆ ಇನ್ನ ಬೇರೆ ಬೇರೆ ಬಿಸ್ನೆಸ್ ಐಡಿಯಾಗಳು ಕೂಡ ಇದಾವೆ. ನೀವು ಏನಾದ್ರೂ ಇಂಥ ಒಂದು ಬಿಸ್ನೆಸ್ ನ ಮಾಡಿ ಸಕ್ಸಸ್ ನ ಪಡ್ಕೊಂಡಿದ್ರೆ ನನ್ಗೆ ಮೇಲ್ ಮಾಡ್ಬೋದು ನೀವು. ಸೊ ಅದು ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತಂದ್ರೆ ನಾನು ಬೇರೆ ಅಂದ್ರೆ ವಿಡಿಯೋ ಮಾಡ್ಬಿಟ್ಟು ಬೇರೆಯವ್ರ ಹತ್ರ ಕೂಡ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ನೀವು ನಿಮ್ಮ ಗ್ರೂಪ್ ಅಲ್ಲೆಲ್ಲಾನು ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.